ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಹಾಗೂ ಎಸ್ ಪಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಇಂದು SSLC ಪರೀಕ್ಷೆ ಎಸ್ ಮಾರ್ಚ್ ಏಪ್ರಿಲ್ 2023ಕ್ಕಾಗಿ ತೃತೀಯ ಭಾಷೆ ಹಿಂದಿಯಲ್ಲಿ ಮೂರನೇ ಸೆಟ್ಟಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ನೋಡೋಣ. ಆಲ್ರೆಡಿ ಫಸ್ಟ್ ಎರಡು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯದಲ್ಲಿ ಇದೇ ತನ್ನಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳು ಮತ್ತು ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡ್ಬೋದು. ಹಿಂದಿಯಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ, ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ಹಾಕಿದ್ದೀವಿ, ಸ್ಕೋರಿಂಗ್ ಪ್ಯಾಕೇಜ್ಗಳು ಹಾಕಿದ್ದೀವಿ. ಅವೆಲ್ಲ ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವಶನ್ ಇತ್ತು, ಮೋರ್ಕ ಅನ್ಯಲಿಂಗ ರೂಪಹಿ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಮೂರನಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಹಾತಕ ಅನ್ಯವಚನ ರೂಪಹಿ ಅಂತ ಕೇಳಿದ್ದಾರೆ. ಸೊ ಹಾತದ್ದು ಅನ್ಯವಚನ ರೂಪ ಹಾತ್ ಅಂತಲೇ ಆಗ್ತದೆ. ಬಡನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪಿ ಅಂತ ಮೂರನೇ ಪ್ರಶ್ನೆ ಇತ್ತು. ಬಡಾನಾ ಅಂತಕ್ಕಂಥದ್ದು ಸರಿ ಉತ್ತರ. ಸದಾಚಾರಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಫೋರ್ ದುರಾಚಾರ ಅಂತಕ್ಕಂಥದ್ದು ಸರಿ ಉತ್ತರ. ಭಾಯಿ ಬಹನ್ ಕಿ ಸಮಾಸ ಕಾ ಉದಾಹರಣ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ದ್ವಂದ್ವ ಸಮಾಸ ಅಂತಕ್ಕಂಥದ್ದು ಸರಿ ಉತ್ತರ. ಹಿಮ್ಮತ್ ನ ಹಾರ್ನಾ ಮುಹಾವರೆ ಕಾ ಅರ್ಥ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಧೀರಜ್ ರಕ್ನ ಅಂತಕ್ಕಂಥದ್ದು ಸರಿ ಉತ್ತರ. ತುಮ್ ಕ್ಯಾ ಕರ್ ರಹೇ ಹೋ ಅಂತ ಇದೆ ಈ ವಾಕ್ಯದಲ್ಲಿರ್ತಕ್ಕಂಥದ್ದು. ಎಸ್ ಪ್ರಶ್ನವಾಚಕ ಚಿನ್ನ ಆಪ್ಷನ್ ಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಿಸಾನ್ ಖೇತ್ ಮೇ ಕಾಮ್ ಕರ್ತಾ ಹೇ ಅಂತ ಇದೆ. ಈ ಮೇ ಇದೆ ನೋಡಿ, ಅದು ಕಾರಕದಲ್ಲಿ ಏನಾಗ್ತದೆ ಅಂತ ಕೇಳಿದ್ರು. ಸರಿಯಾದ ಉತ್ತರ ಇತ್ತು ಅಧಿಕರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಎಸ್ ಅನುರೂಪತ ಮಾದರಿ ಪ್ರಶ್ನೆಗಳು ನೋಡೋದಾದರೆ, ಇಮಾನ್ದಾರೋಕೆ ಸಮ್ಮೇಲನ್ ಮೇ ವ್ಯಂಗ್ಯ ರಚನಾ ಆದರೆ ಬಸಂತ್ ಕಿ ಸಚ್ಚಾಯಿ ಕೇಳಿದ್ದಾರೆ. 9th ಆನ್ಸರ್ ಬಂದುಬಿಟ್ಟು ಏಕಾಂಕಿ ಅಂತಕ್ಕಂಥದ್ದು ಸರಿ ಉತ್ತರ. ಮುಂದಿನ ಪ್ರಶ್ನೆ 10, ವಿಡಿಯೋ ಕಾನ್ಫರೆನ್ಸ್ ವಿಚಾರ ವಿನಿಮಯ ಇ ಗವರ್ನೆನ್ಸ್ ಅಂತ ಕೇಳಿದ್ದಾರೆ. ಅದು ಉತ್ತರ ಏನಪ್ಪ ಅಂದ್ರೆ ಎಸ್ ಪಾರದರ್ಶಿ ಪ್ರಶಾಸನ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಪಹಲಾ ಸೇಬ್ ಚಿಲ್ಕಾ ಗಲ್ ಗಯಾತ ತೀಸರಾ ಸೇಬ್ ಅಂತ ಕೇಳಿದ್ದಾರೆ. ಎಸ್ ಪಿಚಕ ಗಯಾತ ಅಂತಕ್ಕಂಥದ್ದು ಬರೀಬೇಕಿತ್ತು. ಇನ್ನು ಕಡೆ ಪ್ರಶ್ನೆ ಇತ್ತು, ಅನುರೂಪತದಲ್ಲಿ ಮಾತೃಭೂಮಿ ದೇಶಭಕ್ತಿ ಇದೆ, ಸೂರ್ಯಶಾಮ ಇದೆ, ಕೃಷ್ಣ ಕಿ ಬಾಲಲೀಲಾ ಕೃಷ್ಣ ಭಕ್ತಿ ಅಂತಲ್ಲಿ ಬರೀಬಹುದಾಗಿತ್ತು. ಏಕವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 13ನೇ ಪ್ರಶ್ನೆ ಇತ್ತು. ಸ್ವಾಗತ್ ಸಮಿತಿಗೆ ಮಂತ್ರಿ ಕಿಸ್ಕೋ ಡಾಂಟ್ನೆ ಲಗೆ ಅಂತ ಇದೆ, ಕಾರ್ಯಕರ್ತಾಂಕೋ ಅಂತಕ್ಕಂಥದ್ದು ಉತ್ತರ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಸಬ್ಸೆ ಪಹಲೆ ಆದ್ಮಿಕೋ ಮಕಾನ್ ಬನಾನಾ ಕಿಸ್ನೆ ಸಿಖಾಯ ಅಂತ ಇದೆ. ಉತ್ತರ ಇದೆ ಪಶುವೌನೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 15, ಮಾನವಕ್ಕೆ ಹುಕ್ಮ ಪರ್ ಕ್ಯಾ ಚಡತಾ ಅವ್ರು ಉತ್ತರ್ತಾ ಹೇ ಅಂತ ಪ್ರಶ್ನೆ ಇದೆ. ಉತ್ತರ ನೋಡೋದಾದರೆ ಮಾನವಕ್ಕೆ ಹುಕ್ಮ ಪರ್ ಪವನ ಕಾ ತಾಪ ಚಡತಾ ಅವ್ರು ಉತ್ತರ್ತಾ ಹೇ. 16ನೇ ಪ್ರಶ್ನೆ ಹೋಗೋಣ, ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ ಧನಿ ಅಂತ ಇದೆ. ಉತ್ತರ ನೋಡೋದಾದರೆ ಈಶ ಅಥವಾ ಭಗವಾನ್ ಅನ್ನೋದನ್ನು ತಾವು ಬರಿಬೇಕಿತ್ತು. ಇನ್ನು 2 ಅಂಕದಲ್ಲಿ ಫಸ್ಟ್ ಕ್ವಶನ್ ಇತ್ತು, ದುಕಾನ್ದಾರನೇ ಅಪ್ನೇ ನೌಕರ್ ಸೇ ಕ್ಯಾ ಕಹಾ ಅಂತ ಕೇಳಿದ್ದಾರೆ. ಉತ್ತರ ಇದೆ ದುಕಾನ್ದಾರನೇ ಅಪ್ನೇ ನೌಕರ್ ಸೇ ಕಹಾ ಕಿ ಆಧಾ ಸೇರ್ ಅಚ್ಚೆ ಕಶ್ಮೀರಿ ಸೇಬ್ ಲೇಖಕ್ ಕೆ ಲಿಯೇ ನಿಕಾಲ್ ಕರ್ ಲೇ ಆಯೇ ಉಸ್ನೆ ನೌಕರ್ ಸೇ ಸೇಬ್ ಚುನ್ಕರ್ ಲಾನೇಕೋ ಕಹಾ ಅಂತ ಇದೆ. ಓಕೆ, ಸುನೋ ಆದ ಸೇರ್ ಕಶ್ಮೀರಿ ಸೇಬ್ ನಿಕಲ್ಲ ಚುನ್ಕರ್ ಲಾನಾ ಅಂತಕ್ಕಂಥದ್ದಿದೆ ನೋಡಿ, ಆ ಸೆಂಟೆನ್ಸನ್ನು ಕೂಡ ತಾವು ಬರೀಬಹುದಾಗಿತ್ತು. ಇನ್ನು 18ನೇ ಪ್ರಶ್ನೆಗೆ ಹೋಗೋಣ, ಲೇಖಿಕಾಕೋ ಚೌಕಾಗ್ನೆ ಕೆ ಲಿಯೇ ಗಿಲ್ಲು ಕಹಾ ಕಹಾ ಚಿಪ್ ಜಾತಾ ಥಾ ಅಂತ ಕ್ವಶನ್ ಇತ್ತು. ಉತ್ತರ ಇದೆ 18ರಲ್ಲಿ ಮಹಾದೇವಿ ವರ್ಮಾಕೋ ಚೌಕಾನೆ ಕೆ ಲಿಯೇ ಗಿಲ್ಲು ಕಭಿ ಫೂಲ್ದಾನ್ ಕೆ ಫೂಲೋ ಮೇ ಚಿಪ್ ಜಾತಾ ಥಾ ತೋ ಕಭಿ ಪರ್ದೆ ಕಿ ಚುನ್ನಟ್ ಮೇ ಔರ್ ಕಭಿ ಸೋನ್ಜುಹಿ ಕಿ ಪತ್ತಿಯ ಕೆ ಬೀಚ್ ಮೇ ಚಿಪ್ ಜಾತಾ ಅಂತಕ್ಕಂಥ ಉತ್ತರ ಬರೀಬೇಕಿತ್ತು. 19, ಆಶಿ ಅಮ್ಮಾಜಿ ಅಬ್ದುಲ್ ಕಲಾಂ ಜಿಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ ಅಂತ ಇದೆ. ಉತ್ತರ ನೋಡೋದಾದರೆ ಎಸ್ ಅಬ್ದುಲ್ ಕಲಾಂ ಜಿಕೋ ಅಪ್ನಿ ಮಾತಾ ಕೆ ಸಾಥ್ ರಸೋಯಿ ಘರ್ ಮೇ ನೀಚೆ ಬೈಠಕರ್ ಖಾನೆ ಕಿ ಆದತ್ ಥಿ. ಉನ್ಕಿ ಮಾ ಉನ್ನೆ ಕೇಲೆ ಕೆ ಪತ್ತೆ ಪರ್ ಖಾನಾ ಪರೋಸ್ತಿ ಥಿ, ಖಾನೆ ಮೇ ಚಾವಲ್ ಎವಂ ಸುಗಂಧಿತ ಸಾಂಬಾರ್ ಹುವಾ ಕರ್ತಾ ಥಾ ಔರ್ ಸಾಥ್ ಮೇ ಘರ್ ಕಾ ಬನಾ ಅಚಾರ್ ಔರ್ ನಾರಿಯಲ್ ಕಿ ತಾಜಿ ಚಟ್ನಿ ಹುವಾ ಕರ್ತಿ ಥಿ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 20, ಬಿಚೇಂದ್ರಿಕಾ ಬಚ್ಪನ್ ಕೇಸೆ ಬೀತಾ ಅಂತ ಕ್ವಶನ್ ಇದೆ. ಸೊ 20ರಲ್ಲಿ ಉತ್ತರ ಇದೆ ವಿದ್ಯಾರ್ಥಿಗಳೇ, ಬಿಚೇಂದ್ರಿಕಾ ಬಚ್ಪನ್ ಅಪ್ನೇ ಸಪ್ನೆಕೋ ಪೂರ್ಣ ಕರ್ನೆ ಕೆ ಸಂಘರ್ಷ ಮೇ ಬೀತಾ. ಇಸ್ ಕಾರ್ಯಕ್ಕೂ ಪೂರ್ಣ ಕರ್ನೆ ಕೆ ಲಿಯೆ ಉನ್ನೆ ಖೂಬ್ ಮೆಹನತ್ ಕರ್ನಿ ಪಡ್ತಿ ಥಿ. ಉನ್ನೆ ರೋಜ್ 5 ಕಿಲೋಮೀಟರ್ ಚಲ್ಕರ್ ಸ್ಕೂಲ್ ಜಾನಾ ಪಡ್ತಾ ಥಾ. ಜೀವನ್ ಯಾಪನ್ ಕೆ ಲಿಯೆ ಉನ್ನೊನ್ನೆ ಸಿಲಾಹಿ ಕಾ ಕಾಮ್ ಸೀಖಾ ಅಂತಕ್ಕಂಥದ್ದನ್ನು ಬರೀಬೇಕು.
21 दिनकर जी के अनुसार मानव का सही परिचय क्या है? उत्तर नोड़े कवि दिनकर के अनुसार मानव का दूसरे मानव से परस्पर सद्भाव रखना ही उसका सही परिचय है। जो दूसरे मानव से प्रेम का रिश्ता जोड़कर आपस की दूरी को मिटाता है वही सही मानव है। अंत उत्तर इतु पत्रली बलराम कृष्ण के माता पिता के बारे में क्या कहते हैं? अंत प्रश्न इतु उत्तर नोड़ना पत्रली बलराम कृष्ण से पूछते हैं कि उनके माता पिता कौन है। बलराम कहते हैं कि माँ यशोदा और नंद बाबा ने कृष्ण को मोल लिया है क्योंकि कृष्ण का रंग काला है पर उनके माता और पिता गोरे हैं। अंत बरिवेकितु 23 सूर्य का एक चक्कर लगाने में शनि को कितना समय लगता है? शनि एक राशि में कितने सालों तक रहता है? उत्तर दे सूर्य का एक चक्कर लगाने में शनि को करीब 30 वर्ष लगते हैं। शनि एक राशि में करीब 2.5 साल तक रहता है। अंत बरिवेकितु मुंजन प्रश्न अदर लाइके तो सौर मंडल में सबसे बड़ा ग्रह कौन सा है? सौर मंडल में शनि ग्रह का स्थान क्या है? अंत इधे उत्तर इतो एस नोडकोड़ी मुंदिन प्रश्न झूठ का सहारा लेने से क्या क्या सहना पड़ता है? अंत इधे इधे उत्तर 24 रली वीडियो पॉज माड़ी उत्तर नोडकोड़ी विद्यार्थी अनवर ने मीना मैडम से क्या कहा? अंत इतो इदितो अनवर मीना मैडम के यहा वो मूलभूत कर्तव्य नागरिक कर्तव्य बेहतर है। अंत ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ 25ನೇ ಪ್ರಶ್ನೆ 3 ಅಂಕಕ್ಕೆ ಕರ್ನಾಟಕಿ ಶಿಲ್ಪಕಲಾಕ ಪರಿಚಯ ದಿಜೆ ಅಂತ ಕೇಳಿದ್ದಾರೆ. ಎಸ್ 25ನೇ ಪ್ರಶ್ನೆ ಇದು ಇತ್ತು ಕರ್ನಾಟಕ ಶಿಲ್ಪಕಲೆಯ ಒಂದು ಪರಿಚಯ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 26 ಎಸ್ ರಾಜ್ಕಿಶೋರ್ಗೆ ಮಾನವೀಯ ವಾಹಕ ಪರಿಚಯ ಕೇಳಿದ್ದಾರೆ. ರಾಜ್ಕಿಶೋರ್ ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ಬಂದಿರತಕ್ಕಂಥ ಪಾತ್ರ ಇದು ರಾಜಕಿಶೋರ್ನ ಪರೋಪಕಾರಣದ ಬಂದ ಒಂದು ಉತ್ತರ. 27 ವರ್ಚುವಲ್ ಮೀಟಿಂಗ್ ಕಾ ಅಥವಾ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ವಿಡಿಯೋ ಕಾನ್ಫರೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ವರ್ಚುವಲ್ ಮೀಟಿಂಗ್ ರೂಮ್ ಅಂತಲೂ ಕೂಡ ಹೇಳ್ತಾರೆ, ಕಾಲ್ಪನಿಕ್ ಸಭಾಗಾರ ಅಂತ ಹಿಂದಿ ಒಳಗಡೆ ಹೇಳ್ತೀವಿ. 28ರಲ್ಲಿ ರೋಬೋ ನಿಲ್ನೆ ರೋಬೋ ಜಿತ್ಕೋ ಕ್ಯಾ ಸಮಝಾನೆಕಿ ಕೋಶಿಶ್ ಕಿ ಅಂತ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ರೋಬೋಟ್ ಕಥೆಯಿದೆ ಒಂದು ಪ್ರಕೋಶನ್ ಇತ್ತು. ಇನ್ನು ಎಸ್ ಗಾಂವ್ ಕಿ ಸಫಾಯಿ ಕೇಳಿ ಬಾಲಕ್ ಕ್ಯಾ ಕಾಮ್ ಕರ್ತೆ ಹೈ ಅಂತಕ್ಕಂಥ ಕ್ವಶನ್ ಇತ್ತು ಬಾಲಶಕ್ತಿಯಲ್ಲಿ. ಇದು 29 ಕ್ವಶನ್ದು ಒಂದು ಆನ್ಸರ್ ಇಲ್ಲಿವರೆಗೂ ಕೂಡ ಇತ್ತು. 30ನೇ ಪ್ರಶ್ನೆಗೆ ಹೋಗೋಣ. ಅದಿತ್ತು ಪ್ರಕೃತಿ ಪರ ಸರ್ವತ್ರ ಹೇ ವಿಜಯಿ ಪುರುಷ ಆಸಿ ನಿಸ್ಪಂಕ್ತಿ ಕಾ ಆಶಯ ಸಂಜಾಯಿ ಅಂತ ಕೇಳಿದ್ದಾರೆ. ಅದು ಅಭಿನವ ಮನುಷ್ಯ ಪದ್ಯದಲ್ಲಿ ಬಂದಿರತಕ್ಕಂಥದ್ದು ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ ಸಮಯಕ್ಕೆ ಪಹಚಾನ್ ಕವಿತಾಕಿ ಅಂತಿಮ ಪಂಕ್ತಿ ಮೇ ಕೇಳಿದ್ದಾರೆ. ಅಲ್ಲಿ ಲಾಸ್ಟ್ ಸ್ಟಾಂಜಾದಲ್ಲಿ ಏನನ್ನ ಕವಿ ಸಂದೇಶ ಕೊಟ್ಟಿದ್ದಾರಂತಿದೆ. ಮುಂದೆ ದೋಹದ ಭಾವಾರ್ಥದಲ್ಲಿ ಜಡಚೇತನ ಗುಣ ದೋಷಮಯ ಭಾವಾರ್ಥ ಕೇಳಿದ್ದಾರೆ. ಇದಿತ್ತು ಭಾವಾರ್ಥ. ಕಡೆಗೆ ಅನುವಾದದಲ್ಲಿ ವಾಕ್ಯ ಇತ್ತು ನೋಡಿ, ದೂಸರೆ ದಿನ ಗೋಷ್ಠಿಯ ಶುರು ಹೋಗಿ ರಾತ್ ಗೋಷ್ಠಿಯ ಸೇ ಲೌಟಾ ದೇಖಾ ಕಿ ದೋ ಓರ್ ಚಾದ್ರೆ ಗಾಯಬ್ ಹೇ ಅಂತ ಇದೆ. ಇದು ಅದರ ಒಂದು ಉತ್ತರ ಇತ್ತು. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಲೇಖಿಕಾನೆ ಗಿಲ್ಹರಿಗೋ ಕ್ಯಾ ಕ್ಯಾ ಸಿಕಾಯ ಅಥವಾ ಗಿಲ್ಲುಕೆ ಕಾರ್ಯಕಲಾಪ ಅಂತ ಕೇಳಿದ್ದಾರೆ. ಈ ಎರಡು ಪ್ರಶ್ನೆ ಉತ್ತರಗಳನ್ನು ಇಲ್ಲಿ 34ರಲ್ಲಿದೆ. ಸ್ವಲ್ಪ ಪಾಸ್ ನೋಡಿ ಮಾಡಿ ಅದನ್ನು ತಾವೇನು ಮಾಡ್ಬೋದು ನೋಡ್ಕೊಳ್ಬೋದು. ಪದ್ಯದಲ್ಲಿ 35ನೇ ಪ್ರಶ್ನೆ ಅಸಫಲತಾದಿಂದ ಭಾಗವತ್ತು ಮೊರೆಗೆ ಹಾಡನ್ನು ಪೂರ್ಣ ಮಾಡಬೇಕಿತ್ತು. ಇದಿತ್ತು 35ನೇ ಪ್ರಶ್ನೆ ಉತ್ತರ. ಇನ್ನು ಅಪಠಿತ ಗದ್ಯಾಂಶದಲ್ಲಿ ಇಲ್ಲಿ ಒಂದು ಎಸ್ ತ್ಯೋಹಾರಗಳ ಬಗ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ, ವಿಶೇಷವಾಗಿ ದೀಪಾವಳಿ ಬಗ್ಗೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಆ 4 ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಇದ್ದಾವೆ. ಮುಂದೆ ಹೋಗೋಣ. ಎಸ್ ನಿಬಂಧ ಲೇಖನದಲ್ಲಿ ಹಿಂದಿ ಹಮಾರಿ ರಾಷ್ಟ್ರಭಾಷಾ, ಕಂಪ್ಯೂಟರ್ ಇದೆ, ಮೇರಾ ಪ್ರಿಯ ಖೇಲ್ ಇದೆ. ಸೊ ಇಲ್ಲಿ 3 ನಿಬಂಧಗಳಿದ್ದಾವೆ. ಹಿಂದಿ ಹಮಾರಿ ರಾಷ್ಟ್ರಭಾಷಾ. ಸೊ ಸ್ಲೋ ಆಗಿ ವಿಡಿಯೋಗಳನ್ನು ಮೂವ್ ಮಾಡ್ತೀನಿ, ತಾವುಗಳು ನೋಡ್ಬೋದು. ಇನ್ನು 2ನೇದು ಕಂಪ್ಯೂಟರ್ ಬಗ್ಗೆ ಇರತಕ್ಕಂಥದ್ದಿದೆ, ಬರ್ಬೋದು. ವಿಷಯಗಳನ್ನು ಏನು ಹೇಳಿಕ್ಕೆ ಬರೋದಿಲ್ಲ, ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವೆ ಯಾವೆಲ್ಲ ಬರೋದಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಮೇರಾ ಪ್ರಿಯ ಖೇಲ್ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಅದ. ಇನ್ನು ಲಾಸ್ಟ್ ಇತ್ತು ವಿದ್ಯಾರ್ಥಿಗಳ ಪತ್ರ ಬರಿಬೇಕಿತ್ತು. ಭಾಯಿಕೋ ಅನುಶಾಸನ ಕಾ ಮಹತ್ವ ಪರ್ ಪತ್ರ ಲಿಖಿ ಇತ್ತು. ಸ್ಥಾನಾಂತರಣ ಪ್ರಮಾಣ ಪತ್ರಿಕೆಯಲ್ಲಿ ಪ್ರಧಾನಾಧ್ಯಾಪಕೋ ಪತ್ರ ಅಂತ ಇತ್ತು. ಇಲ್ಲಿ ಶಿಸ್ತಿನ ಮಹತ್ವವನ್ನು ತಿಳಿಸ್ತಾ ಸಹೋದರನಿಗೆ ಪತ್ರ ಬರಿಬೇಕಾಗಿತ್ತು, ಇದು ನೋಡ್ಕೊಡ್ರಿ ಇದಿತ್ತು. ಆಮೇಲೆ ವರ್ಗಾವಣಾ ಪ್ರಮಾಣ ಪತ್ರ ಬೇಡಿ, ಮುಖ್ಯೋಪಾಧ್ಯಾಯರಿಗೆ ಪ್ರಮಾಣ ಪತ್ರ ಬರಿಬೇಕಿತ್ತು, ಇದು ಇದೆ. ಅವ್ರು ಚುಟ್ಟಿ ಪತ್ರ ಬರೆದ್ರೆ ಸಾಕು, ಅದನ್ನೇ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿ ಬಬಾ.